ಬಿಜೆಪಿಯ ಮುಂದಿನ ಪಟ್ಟಿಯಲ್ಲಿ ಕರ್ನಾಟಕ ಸೇರ್ಕೊಳ್ಳೋದು ಬಹುತೇಕ ಖಚಿತ. ಹಾಗಿದ್ರೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಟಿಕೆಟ್ಗೆ ಸಂಬಂಧಿಸಿದಂತೆ ನೋಡೋಣ. ಲೋಕಸಭೆ ಎಲೆಕ್ಷನ್ಗೆ ಭರ್ಜರಿ ಎಂಟ್ರಿ ಕೊಟ್ಟಿರುವ ಕೇಸರಿ ಪಡೆ 195 ಸೇನಾನಿಗಳನ್ನ ಅಖಾಡಕ್ಕೆ ಇಳಿಸಿದೆ. ಮೂರನೇ ಬಾರಿಯೂ ಭರತ ಭೂಮಿ ರಾಜ್ಯಭಾರಕ್ಕೆ ರಣವ್ಯೂಹ ರಚಿಸಿರುವ ಕಮಲ ಸೇನೆ ಎಲೆಕ್ಷನ್ ಮುಹೂರ್ತಕ್ಕೂ ಮುನ್ನವೇ ವಿಪಕ್ಷಗಳ ಮೇಲೆ ಮಾನಸಿಕ ಸವಾರಿ ಮಾಡಿದೆ. ತನ್ನ ಗುರಿ ಸಾಧನೆಗೆ ಟಾರ್ಗೆಟ್ 400 ಫಾರ್ಮುಲಾ ಸಿದ್ಧಪಡಿಸಿದ ಬಿಜೆಪಿ ದಿಗ್ವಿಜಯಕ್ಕೆ ಯಾತ್ರೆ ಹೊರಟಿದೆ. ರಾಜ್ಯದ 28 ಕ್ಷೇತ್ರಗಳಿಗೂ ಸಂಭಾವ್ಯರ ಎನ್ಡಿಎ ಲಿಸ್ಟ್ ಫೈನಲ್. ಸಿದ್ಧವಾದ ಪಟ್ಟಿಯನ್ನ ನಡ್ಡಾರಿಗೆ ಹಸ್ತಾಂತರಿಸುವ ವಿಜಯೇಂದ್ರ. 543 ಕ್ಷೇತ್ರ, ಸಾವಿರಾರು ಹುರಿಯಾಳುಗಳು, ಲಕ್ಷಾಂತರ ಕಾರ್ಯಕರ್ತರು, ಶತಕೋಟಿ ಮೀರುವ ಮತದಾರರು. ಈ ಮತಯುದ್ಧ ಇತಿಹಾಸ ಪುಟ ಸೇರಲಿದೆ. ಎಲೆಕ್ಷನ್ ಗೆಲ್ಲಲು ಬಿಜೆಪಿ ಸರ್ವತಂತ್ರಕ್ಕೆ ಇಳಿದಿದ್ದು ನೀಲನಕ್ಷೆ ಸಿದ್ಧಪಡಿಸಿದೆ. ಆದರೆ ಅಶ್ವಮೇಧ ಯಾಗದಿಂದ ಕರ್ನಾಟಕವನ್ನೇ ದೂರ ಇಟ್ಟು ಲೆಕ್ಕಾಚಾರ ಸಿದ್ಧಪಡಿಸುತ್ತಿರುವ ಬಿಜೆಪಿ ಕಾಲ ನಿರ್ಣಯಕ್ಕಾಗಿ ಅಚ್ಚರಿಯಾಗಿ ಕಾದು ಕೂತಿದೆ. ಯಾವ ಯಾವ ಕ್ಷೇತ್ರಕ್ಕೆ ಯಾರ್ಯಾರು ಅಭ್ಯರ್ಥಿಗಳಾಗಬೇಕು, ಅಭ್ಯರ್ಥಿಗಳ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಕುರಿತ ವರದಿಯಲ್ಲಿ ಉಲ್ಲೇಖ. ರಾಜ್ಯದ 28 ಕ್ಷೇತ್ರಗಳ ಸಂಭಾವ್ಯರ ಎನ್ಡಿಎ ಲಿಸ್ಟ್ ಫೈನಲ್ ಆಗಿದೆ. ಸಿದ್ಧವಾದ ಪಟ್ಟಿಯನ್ನ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಡ್ಡಾರಿಗೆ ಹಸ್ತಾಂತರ ಆಗಲಿದೆ. ಯಾವ ಕ್ಷೇತ್ರಕ್ಕೆ ಯಾರ್ಯಾರು ಅಭ್ಯರ್ಥಿಯಾಗಬೇಕು, ಅಭ್ಯರ್ಥಿಗಳ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಕುರಿತ ವರದಿಯಲ್ಲಿ ಉಲ್ಲೇಖ ಆಗಿದೆ. ಅಂದಹಾಗೆ ಈ ಪಟ್ಟಿಯಲ್ಲಿ ಜೆಡಿಎಸ್ಗೆ ಎಷ್ಟು ಸ್ಥಾನ, ಎಲ್ಲೆಲ್ಲಿ ಪೈಪೋಟಿ ಜಾಸ್ತಿ, ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇರೋ ಕ್ಷೇತ್ರ ಯಾವುವು, ಯಾರಿಗೆ ಮತ್ತೊಮ್ಮೆ ಟಿಕೆಟ್ ನೀಡಬಹುದು ಅನ್ನೋ ರಿಪೋರ್ಟ್ ಸಿದ್ಧವಾಗಿದೆ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ನಿಂದ 25x3 ಫಾರ್ಮುಲಾ, 10 ಹಾಲಿ ಸಂಸದರಿಗೆ ಮತ್ತೊಮ್ಮೆ ಸಿಹಿ ಸುದ್ದಿ ಸಾಧ್ಯತೆ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ನಿಂದ 25x3 ಫಾರ್ಮುಲಾ ರೆಡಿಯಾಗಿದೆ ಅನ್ನೋ ಸುದ್ದಿ ಇದೆ. ಹೀಗಾಗಿ 3 ಕ್ಷೇತ್ರಗಳನ್ನ ಮಾತ್ರ ಜೆಡಿಎಸ್ಗೆ ಬಿಟ್ಟುಕೊಡಲು ಬಿಜೆಪಿ ಮುಂದಾಗಿದೆ ಅಂತ ಹೇಳಲಾಗಿದೆ. ಹಾಗಾದ್ರೆ ಯಾವೆಲ್ಲ ಕ್ಷೇತ್ರಗಳು ದಳಕ್ಕೆ ದಕ್ಕಲಿವೆ ಅನ್ನೋದನ್ನ ನೋಡೋದಾದ್ರೆ, ಮಂಡ್ಯದಲ್ಲಿ ಜೆಡಿಎಸ್ಗೆ ಭದ್ರ ನೆಲೆಯಿದ್ದು ಕ್ಷೇತ್ರ ಬಿಟ್ಟು ಕೊಡಲು ಬಿಜೆಪಿ ಮುಂದಾಗಿದೆ. ಇತ್ತ ಹಾಸನದಲ್ಲಿ ಗೌಡರ ಪಾರುಪತ್ಯ ಇದ್ದು ಹಾಲಿ ಸಂಸದರಿರೋ ಕಾರಣಕ್ಕೆ ಬಿಜೆಪಿ ಕ್ಷೇತ್ರ ತ್ಯಾಗಕ್ಕೆ ಮುಂದಾಗಿದೆ. ಇನ್ನು ಕೋಲಾರದಲ್ಲೂ ಕೂಡ ಜೆಡಿಎಸ್ಗೆ ಹೆಚ್ಚಿನ ವೋಟ್ ಶೇರ್ ಇದ್ದು ಈ ಬಾರಿ ದಳಕ್ಕೆ ಕ್ಷೇತ್ರ ದಾನಕ್ಕೆ ಬಿಜೆಪಿ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೆಲ ಕ್ಷೇತ್ರಗಳಲ್ಲಿ ಯಾವುದೇ ಪ್ರಯೋಗಕ್ಕೆ ಒಡ್ಡಿಕೊಳ್ಳದೆ ಹಾಲಿ ಸಂಸದರನ್ನೇ ಕಣಕ್ಕೆ ಇಳಿಸಲು ಬಿಜೆಪಿ ಮುಂದಾದಂತೆ ಕಾಣಿಸ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಸಂಸದರಿಗೆ ಗುಡ್ ನ್ಯೂಸ್ ಅನ್ನೋದನ್ನ ನೋಡೋದಾದ್ರೆ, ಬೀದರ್ನ ಭಗವಂತ ಖೂಬ, ಕಲಬುರಗಿಯ ಉಮೇಶ್ ಜಾಧವ್ಗೆ ಈ ಬಾರಿಯೂ ಟಿಕೆಟ್ ಸಿಗೋದು ಖಚಿತ ಆಗಿದೆ. ಕೊಪ್ಪಳದಲ್ಲಿ ಪರ್ಯಾಯ ಇಲ್ಲದ ಕಾರಣ ಕರಡಿ ಸಂಗಣ್ಣ, ಬಾಗಲಕೋಟೆಗೆ ಪಿಸಿ ಗದ್ದಿಗೌಡರ್ ಕೈಗೆ ಟಿಕೆಟ್ ದಕ್ಕುವುದು ಖಚಿತ ಆಗಿದೆ. ಇನ್ನು ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ, ಮೈಸೂರು ಕೊಡಗಿನಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡಲು ಮುಂದಾಗಿದೆ. ಇನ್ನು ವಿರೋಧದ ನಡುವೆಯೂ ದಕ್ಷಿಣ ಕನ್ನಡದಿಂದ ನಳಿನ್ ಕುಮಾರ್ ಕಟೀಲ್ಗೆ ಕಾಣದ ಕೈ ಕೃಪಕಟಾಕ್ಷ ಇದ್ದಂತೆ ಕಾಣಿಸ್ತಾ ಇದೆ. ಬೆಂಗಳೂರು ನಗರ ಪ್ರತಿನಿಧಿಸುವ 3 ಕ್ಷೇತ್ರಗಳಲ್ಲೂ ಬದಲಾವಣೆ ಬಯಸದ ಬಿಜೆಪಿ ದಕ್ಷಿಣದಿಂದ ತೇಜಸ್ವಿ ಸೂರ್ಯ, ಕೇಂದ್ರದಿಂದ ಪಿಸಿ ಮೋಹನ್, ಉತ್ತರದಿಂದ ಸದಾನಂದ ಗೌಡರಿಗೆ ಮಣೆ ಹಾಕುವುದು ನಿಶ್ಚಯವಾಗಿದೆ. ಒಟ್ಟಾರೆ ಲೋಕಸಭೆ ಚುನಾವಣೆಗೆ ಸಾಕಷ್ಟು ಅಳೆದು ತೂಗಿ ಅಭ್ಯರ್ಥಿ ಆಯ್ಕೆ ಮಾಡಲಾಗ್ತಾ ಇದ್ದು, ಸದ್ಯ ರಾಜ್ಯ ಬಿಜೆಪಿ ಕ್ಯಾಪ್ಟನ್ ವರಿಷ್ಠರಿಗೆ ಈ ಪಟ್ಟಿ ನೀಡಲು ಮುಂದಾಗಿದ್ದಾರೆ. ಆದರೆ ವರಿಷ್ಠರು ಯಾವೆಲ್ಲ ಬದಲಾವಣೆಗೆ ಕೈ ಹಾಕ್ತಾರೆ ಅನ್ನೋದು ಸದ್ಯಕ್ಕೆ ಕಾಡ್ತಿರುವ ಕುತೂಹಲ. ಮಧುಸೂದನ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.